ಏನಮ್ಮ ಹೇಗಿದೆ ಮೈಗೆ? ಯಾಕಪ್ಪ ಏನಾಗಬೇಕಾಗಿತ್ತು ನನ್ನ ಮೈಯಿಂದ ನಿನಗೆ? ಏನು ಇಲ್ಲಪ್ಪ, ನಿನ್ನ ಮೈನ ಸ್ವಲ್ಪ ರಿಪೇರಿ ಮಾಡಬೇಕಾಗಿದೆ ಅಷ್ಟೇ. ಏನು ಸಮಾಚಾರ? ಹುಡುಗಿರಿಂದ ಸುಮ್ಮನೆ ಸುತ್ತಾಡ್ಕೊಂಡು ಗಲಾಟೆ ಮಾಡ್ತಾ ಇದೆಯಂತೆ. ಯಾಕೆ ನಿನಗೂ ಸುತ್ತಬೇಕು ಅಂತ ಆಸೆನ? ಸುತ್ತು ನಿಮಗೇನು, ಯಾರ್ಯಾರು ಹಿಂದ್ಗಡೆ ಯಾರ್ಯಾರು ಸುತ್ತಾರೆ ಅನ್ನೋದನ್ನ ಹುಡುಕೋದೇನ ಕೆಲಸ? ಹೋಗಲಿ ಏ ಕಂತ್ರಿಗಳೇ, ಹೋಗ್ರ ಕೆಲಸ ನೋಡ್ರ. ನನ್ನ ಮೈನ್ ರಿಪೇರಿ ಮಾಡ್ತೀಯ ಮೈನಾ? ಎರಡೇ ನಿನ್ನ ಮೀಸನ್ ಕಿತ್ತು ಬೆಂಕಿಗೆ ಹಾಕ. ಏನಿದಿಲ್ಲ, ಯಾಕೆ ಅವರೆಲ್ಲ ಹಾಗೋಡ್ತಾ ಇದ್ದಾರೆ? ನಿಮ್ಗೂ ಅವ್ರಿಗೂ ಜಗಳ ಆಯ್ತಾ? ಇದೆಲ್ಲ ಬಹಳ ಸಾಧಾರಣ ಗಂಗಾ. ಭಕ್ತರಿಗೆ ಪರೀಕ್ಷೆಗಳು ಹೆಚ್ಚು, ಪ್ರೇಮಿಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚು. ಈ ಥರ ತೊಂದರೆಗಳನ್ನ 200 ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ, ಈಗಲೂ ಎದುರಿಸ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನೀನೊಬ್ಬಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಗಂಗಾ. ಗಂಗಾ ಗಂಗಾ ಅಂತ ಯಾಕೆ ನನ್ನ ಪ್ರಾಣ ತೆಗಿತೀರಾ? ನಾನ್ ನಿಮ್ ಗಂಗಾ ಅಲ್ಲ, ಗೀತಾ ಗೀತಾ. ನಿಮ್ ಮಾತು ಕೇಳ್ತಾ ಇದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಆ ಸತ್ಯ ನಿನಗೆ ಅರ್ಥವಾದ ದಿವಸ ಆ ಹುಚ್ಚು ತಾನಾಗಿ ಬಿಟ್ಟು ಹೋಗುತ್ತೆ. ಅದೆಂಥಾದ್ರಿ ಸತ್ಯ? 200 ವರ್ಷಗಳ ಕೆಳಗೆ ಅಂತೀರಲ್ಲ, ಅದ್ ನನ್ಗೆ ಹೇಗ್ ಗೊತ್ತಾಗ್ಬೇಕು? ಅದನ್ನ ನಾನು ಹೇಗ್ರಿ ನಂಬುದು? ಅದನ್ನ ಗೊತ್ತು ಮಾಡ್ಕೊಡಕ್ಕೆ ನನಗೆ ಒಂದು ಅವಕಾಶ ಕೊಡ್ತೀಯ? ಹೇಗೆ? ನಿನಗೆ ನನ್ನ ಮೇಲೆ ಭರವಸೆ ಇತ್ತು, ನನ್ನ ಜೊತೆಲಿ ಬರೋ ಹಾಗಿದ್ರೆ ಈ 200 ವರ್ಷಗಳ ಹಿಂದೆ ಕಥೆ ನಡೀತಲ್ಲ ಆ ಸ್ಥಳ ಇಲ್ಲೇ ಸಮೀಪದಲ್ಲೇ ಸಾಕ್ಷಿ ಸಮೇತ ನೀನು ಅದನ್ನ ಕಣ್ಣಾರ ಕಾಣಬಹುದು. ಬರ್ತೀಯ? ಬರ್ತೀನಿ, ನಡೀರಿ.